Selam. Priscilla. ಪ್ರಿಯರೇ, ಅನುದಿನವೂ ನಮ್ಮನ್ನು ಹುಡುಕಿ ಬರುವಂತಹ ದೇವರು, ಅನುಕ್ಷಣವು ಮಗನೇ ಮಗಳೇ ಎಂದು ಹುಡುಕಿ ಬರುತ್ತಿರುವಂತಹ ದೇವರು, ಆ ದೇವರ ಸಾನ್ನಿಧ್ಯ ನಾವಿದ್ದೇವೆ. ನಮ್ಮ ಜೀವನ ಅತಿ ಸುಂದರ, ಆದರೆ ಅಷ್ಟೇ ಕಷ್ಟ. ಒಬ್ಬೊಬ್ಬರ ಹೃದಯದಲ್ಲಿ ಒಂದೊಂದು ವಿಧವಾದ ಹೋರಾಟ. ಊಟ ಮಾಡಲಿದೆ, ಊಟವಿದೆ, ಸಮಾಧಾನವಿಲ್ಲ, ಸಂತೋಷವಿಲ್ಲ, ನೆಮ್ಮದಿ ಇಲ್ಲ, ಯಾವ ಸುಖವನ್ನು ಅನುಭವಿಸಲು ಸಾಧ್ಯವಾಗುತ್ತಾ ಇಲ್ಲ. ಗೋಳಾಟದ ಜೀವನ. ಎಷ್ಟು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರೂ ಸಹ ಆ ಪ್ರಾರ್ಥನೆಯ ಮಧ್ಯ ಕರಡು ಹಿಂಡುವಂತಹ ವಿಷಯಗಳು. ಕುಟುಂಬದ ಗಂಡನ ಬಗ್ಗೆ, ಹೆಂಡತಿ ಮಕ್ಕಳ ಬಗ್ಗೆ ಸಂಕಟಗಳು. ಎಷ್ಟು ಪ್ರಾರ್ಥಿಸಿದರೂ ನನಗೆ ಉತ್ತರ ಸಿಕ್ಕಲಿಲ್ಲವಲ್ಲ ಎಂಬುವಂತಹ ಕೊರತೆ. ಪ್ರಾರ್ಥಿಸುವ ಪ್ರಾರ್ಥನೆ ದೇವರ ಸನ್ನಿಧಿ ಸೇರಲಿಲ್ಲವೇ ಎಂಬುವಂತಹ ಪ್ರಶ್ನೆ. ಒಂದನ ಸಹೋದರ ಸಹೋದರಿ, ಈ ಬೆಳಗಿನ ಸುಂದರ ಸಮಯ ನಿನ್ನನ್ನು ಚಿಂತನೆಗೆ ತೆಗೆದುಕೊಳ್ಳುವ ಸಮಯ. ನಾವೆಲ್ಲರೂ ಮನುಷ್ಯರು, ಹೌದು. ನಮಗೆ ನೋವುಗಳು, ಸಂಕಟಗಳು, ವೇದನೆಗಳು ಉಂಟು, ಹೌದು. ಇಂದು ನಾವು ಧ್ಯಾನಿಸುವುದಾದರೆ ತಾಯಿ ಮಾತೆಯನ್ನು ಸ್ಮರಿಸಬಹುದು. ತಾಯಿ ಮಾತೆಯು ಆ ಸ್ವರ್ಗದ ಪದವಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಹಾಗೂ ರಕ್ಷಕರಾದ ಪ್ರಭು ಯೇಸುವಿನ ಗರ್ಭದಲ್ಲಿ ಧರಿಸಿಕೊಳ್ಳುವುದಕ್ಕಾಗಿ ಮಾತೆ ಮರಿಯಮ್ಮನವರು ಆದಿಯಲ್ಲಿ ಆರಿಸಿಕೊಂಡಿದ್ದರು. ಪಾಪ ಮಾಡಿದ ತಕ್ಷಣ ಅವಳು ಆದಾಮನು ಪಾಪ ಮಾಡಿದ ತಕ್ಷಣ ಆರಿಸಲ್ಪಟ್ಟರು. ಆದರೆ ಆ ತಾಯಿ ಆರಿಸಿಕೊಂಡ ಮೇಲೆ ಆ ಲೋಕೋದ್ಧಾರಕನನ್ನು ತನ್ನ ಗರ್ಭದಲ್ಲಿ ಉರುವ ಸಲುವಾಗಿ ಗಾಬ್ರಿಯಲ್ ದೂತರ ಮೂಲಕವಾಗಿ ಮಂಗಳ ವಾರ್ತೆಯನ್ನು ಪಡೆದರು. ನಮೋ ಮರಿಯ ಕೃಪಾ ಪೂರ್ಣೆಯೇ, ಕರ್ತರು ನಿನ್ನೊಡನಿದ್ದಾರೆ ಎಂಬುವಂತಹ ಅನುಗ್ರಹ ಭರಿತವಾದಂತಹ ಆಶೀರ್ವಾದವನ್ನ ತಂದೆ ದೇವರ ಮೂಲಕವಾಗಿ ಗಾಬ್ರಿಯಲ್ ಸಂದೇಶವನ್ನು ಪಡೆದರು. ಇಲ್ಲಿ ನಾವು ಆಳವಾಗಿ ಚಿಂತಿಸತಕ್ಕಂತ ಚಿಂತನೆ ಹೊಂದಿದೆ ನನ್ನ ಸಹೋದರ ಸಹೋದರಿ. ನೀನು ಈ ಚಿಂತನೆಯನ್ನು ಕೇಳುತ್ತಾ ಇರಬಹುದು, ಮನಸ್ಸಿನಿಂದ ಕೇಳುತ್ತಾ ಇರಬಹುದು, ಅಥವಾ ಯಾವುದೋ ಒಂದು ಚಿಂತಾಲೋಕದಲ್ಲಿ ಇದ್ದುಕೊಂಡು ಕೇಳುತ್ತಾ ಇರಬಹುದು. ಹೇಗಿರಬಹುದು? ನೀನು ಪ್ರಾರ್ಥಿಸುವ ಮಗಳಾಗಿರಬಹುದು, ಮಗನಾಗಿರಬಹುದು, ಅಥವಾ ಪ್ರಾರ್ಥಿಸುವ ಕೊರತೆಯುಳ್ಳವಳಾಗಿರಬಹುದು, ಕೊರತೆಯುಳ್ಳವನಾಗಿರಬಹುದು. ಒಂದು ಕ್ಷಣ ಚಿಂತಿಸು. ಆ ತಾಯಿ ಸ್ತ್ರೀಯರೆಲ್ಲ ಧನ್ಯಳು ಎಂದೆಣಿಸಿಕೊಳ್ಳುವುದಕ್ಕಾಗಿ 33 ವರ್ಷಗಳ ಕಾಲ ನರಕ ಯಾತನೆಯನ್ನು ಅನುಭವಿಸಿದರು. 33 ವರ್ಷಗಳ ಕಾಲ ಅವಮಾನ, ನಿಂದನೆಗಳಿಗೆ ಒಳಗಾದರು. ತನ್ನ ಮಗನ ದೇಹದಲ್ಲಿ ಹರಿಯುವ ರಕ್ತವನ್ನ ಅವರ ಕಣ್ಣುಗಳಿಂದ ನೋಡಿದರು. ತನ್ನ ಮಗನು 3 ಮೊಳೆಗಳಲ್ಲಿ ಬೆತ್ತಲೆಯಾಗಿ, ಯೌವನಸ್ಥನಾದಂತಹ ಮಗನು ಬೆತ್ತಲೆಯಾಗಿ 3 ಮೊಳೆಗಳಲ್ಲಿ ನೇತಾಡುವುದನ್ನ ಕಣ್ಣುಗಳಿಂದ ನೋಡಿದರು. ದಾಹ ದಾಹ ಎಂದೇಳುವಾಗ ಒಂದು ಲೋಟ ನೀರನ್ನು ಸಹ ತಾಯಿಗೆ ಕೊಡಲಾಗಲಿಲ್ಲ. ಚಿಂತಿಸು ಸಹೋದರಿ ಸಹೋದರ, ಚಿಂತಿಸು ಈ ವಾಕ್ಯವನ್ನ. ತಬ್ಬಲಿ ಆದರು, ವಿಧವೆಯಾಗಿದ್ದರು 33 ವರ್ಷಗಳ ಕಾಲ ನೋವನ್ನು ಅನುಭವಿಸಿದರು. ನಮೋ ಮರಿಯೇ ಕೃಪಾಳು ಬರಿತಳೆ ಎಂದು ದೇವರಿಂದ ಅನುಗ್ರಹವನ್ನು ಪಡೆದಂತಹ ತಾಯಿ. ಈಗಿರುವಾಗ ಯೋಚಿಸು ನನ್ನ ಸಹೋದರ ಸಹೋದರಿ, ನೀನು ಒಂದು ವಿಶ್ವಾಸಿ ಆಗಿದ್ದೀಯ. ಇಂದು ನಿನ್ನೆ ಅರ್ಧಂಬರದ ವಿಶ್ವಾಸಿಯಾಗಿ ನಾನು ನೀವು ಜೀವಿಸುತ್ತಾ ಇದ್ದೇವೆ. ಮಾತೆಯಂತ ಅಚಲವಾದ ವಿಶ್ವಾಸ ನಮಗಿಲ್ಲ. ಮಾತೆಯಂತೆ ನಾವು ಅವಮಾನಕ್ಕೆ ಒಳಗಾಗಲೂ ಇಲ್ಲ. ಬರೀ ಮನೆಯಲ್ಲಿ ಗಂಡ ಆಗಿ ಹೇಳಿದ, ಹೆಂಡತಿ ಹೀಗೆ ಮಾಡಿದ್ಲು, ಮಗ ಹೀಗೆ ಮಾಡಿದ, ಇದೇ ನಮ್ಮ ಕೊರತೆ, ಬೇರೆ ಏನು ಕೊರತೆ ಇಲ್ಲ. ಯೋಚಿಸು ನನ್ನ ಸಹೋದರಿ ಸಹೋದರ, ಏನೂ ಇಲ್ಲದ ಚಿಕ್ಕ ಕೊರತೆಗಳಿಗೆ ಉಚ್ಚರಂತೆ ನಾವು ಆಗಿಬಿಡುತ್ತೇವೆ.
ದೇವರ ಮುಂದೆ ಬೋರಲ್ಲಿ ಬಿಡ್ತೇವೆ, ಉಪವಾಸ ಮಾಡ್ತೇವೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಧ್ಯಾನ ಮಂದಿರದಲ್ಲಿ ಕುತ್ಕೊಳ್ತೇವೆ, ಏನೆಲ್ಲ ಸರ್ಕಸ್ಗಳು ಮಾಡ್ತೇವೆ. ಆದರೆ ಮಾತೆ ಮರಿವರು ಯಾವ ಧ್ಯಾನ ಮಂದಿರಕ್ಕೆ ಹೋಗಲಿಲ್ಲ, ಯಾವ ಪ್ರಾರ್ಥನಾ ಮಂದಿರದಲ್ಲಿ ಹೋಗಿ ಕುತ್ಕೊಳ್ಳಿಲ್ಲ. ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಅವರು ಮಾಡಿದ ಕಾರ್ಯ ಒಂದೇ ಒಂದು, ಸಹಿಸಿದರು. ಸಹಿಸಿದರು, ಎಷ್ಟರ ಮಟ್ಟಿಗೆ ಸಹಿಸಿದರು ಎಂಬುದಾದರೆ, ನಿಮಗೆ ಯಾರು ಆ ಪ್ರಭುವಿನ ಯಾತನೆಯನ್ನು ಅನುಭವಿಸಲು ಸಾಧ್ಯವಾಗಿದೆಯೋ ಅವರಿಗೆ ಮಾತ್ರ ಗೊತ್ತು ತಾಯಿ ಎಷ್ಟರ ಮಟ್ಟಿಗೆ ಸಹಿಸಿದರು ಎಂಬುದಾಗಿ. ವಿವಾಹಕ್ಕೆ ಮುಂಚಿತವಾಗಿ ಗರ್ಭಿಣಿಯಾದ ಕಾರಣ ಮೋಶೆ ನಿಮಿತ್ತವಾಗಿ ಕಲ್ಲುಗಳಿಂದ ಒಡೆಯಲು ಅವರು ತೀರ್ಪಿಗೆ ಒಳಗಾಗಿದ್ದರು. ಕಲ್ಲುಗಳಿಂದ ಒಡೆಯಬೇಕೆಂದೆನಿಸಿದರು. ವ್ಯಭಿಚಾರಿ ಎಂಬುದಾಗಿ ಅವರನ್ನು ನಿಂದಿಸಿ ದೂಷಿಸಿದರು. ಪ್ರಿಯರೆ, ಮರಿಯಾ ಎಂಬ ಪದಕ್ಕೆ ಒಂದು ಅರ್ಥ ವ್ಯಭಿಚಾರಿ ಎಂಬುದಾಗಿಯೂ ಸಹ. ಪ್ರಿಯ, ನಾವು ತುಂಬಾ ಆಳವಾಗಿ ಯೋಚಿಸಬೇಕೆಂದು ಮಂಗಳವಾರತಿಯ ಮಹೋತ್ಸವನ ಆಚರಿಸ್ತಾ ಇದ್ದೇವೆ. ಹಾಗೂ ನಮ್ಮ ಜೀವಿತದಲ್ಲಿಯೂ ಸಹ ಎಷ್ಟೋ ಜನರನ್ನು ನಾನು ನೋಡಬಹುದು. ಅಪಹಾರತ ಮಾಡುವವರಿದ್ದಾರೆ, ಕೆಟ್ಟದಾಗಿ ನಮ್ಮ ಮೇಲೆ ಕತೆ ಕಟ್ಟುವವರಿದ್ದಾರೆ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರಿದ್ದಾರೆ. ಹೌದಲ್ಲ, ನಿಮ್ಮ ಬಗ್ಗೆ ಮಾತಾಡಿರ್ಬೋದು, ಎಷ್ಟೋ ಜನ ಕಿವಿ ಕೇಳಿರ್ಬೋದು. ನನ್ನ ಬಗ್ಗೆ ಮಾತ್ರ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಡಿಕ್ಷನರಿಗಳಲ್ಲಿ ಇನ್ನು ಹೊಸದಾಗಿ ಏನಾದರೂ ಬರೀಬೇಕಷ್ಟೇ ನನ್ನ ಬಗ್ಗೆ ಮಾತನಾಡಲಿಕ್ಕೆ. ಪ್ರಿಯರೇ, ನಮ್ಮ ಬಗ್ಗೆ ಯಾರಾದರೂ ಮಾತನಾಡುವಾಗ ನಾವು ತುಂಬಾ ಚಿಂತನೆಗೆ ಒಳಗಾಗ್ತೇವೆ, ನೋವಿಗೆ ಒಳಗಾಗ್ತೇವೆ, ಸಹಜ, ಅದು ಮನುಷ್ಯನ ಸ್ವಭಾವ. ಆ ತಾಯಿಯ ಬಗ್ಗೆ ಮಾತನಾಡುವಾಗ, ತನ್ನ ಮಗನ ಬಗ್ಗೆ ತಾಯಿ ಕೇಳುವಾಗ ಹೇಗಿದ್ದಿರಬಹುದು ಯೋಚನೆ ಮಾಡಿ ನೋಡಿ. ಅಲ್ಲ, ಯೋಚಿಸಿ, ಆ ತಾಯಿಗೆ ಕೇಳನ್ನೇ ಬಗೆದರು, ಯೇಸು ಸ್ವಾಮಿಗೆ ಕೇಳನ್ನೇ ಬಗೆದರು. ಯೇಸು ಪಾಪವನ್ನೇ ಮಾಡಲಿಲ್ಲ, ಉಳಿತನೇ ಮಾಡಿದರು, ಅದ್ಭುತ ಮಾಡಿದರು. ಕುರುಡರಿಗೆ ಕಣ್ಣು ಕಾಣುವಂತೆ, ಕಿವಿಡರು ಕೇಳುವಂತೆ, ಕುಂಟರು ನಡೆಯುವಂತೆ, ಮೂಕರು ಮಾತನಾಡುವಂತೆ, ದವ ಪೀಡಿತರು ಗುಣವೊಂದುವಂತೆ, ಕುಷ್ಠರೋಗಿ ಸೌಖ್ಯವಾಗುವಂತೆ, ಅಂಗವಿಕಲ ಸೌಖ್ಯವಾಗುವಂತೆ, ಸತ್ತವರು ಜೀವಂತಿಸುವಂತೆ ಉಳಿತನೆ ಮಾಡಿದರು. ಆದರೆ ಯೇಸುವಿಗೆ ಎಲ್ಲ ಕೆಡುಕನ್ನೇ ಮಾಡಿದರು. ಆ ಕೆಡುಕು ಮಾಡಿದವರಲ್ಲಿ ನಾನು ಮತ್ತು ನೀವು ಸಹ ಒಬ್ಬರೇ. ಯೋಚಿಸಿ, ಚಿಂತಿಸಿ, ಇದು ಕೇವಲ ಒಂದು ಸಮಯ ಕಳೆಯುವ ಚಿಂತೆಯಲ್ಲ, ಪ್ರಾಪಂಚಿಕ ಚಿಂತನೆಯಲ್ಲ, ನಿನ್ನ ಆಧ್ಯಾತ್ಮಿಕ ಜೀವಿತದಲ್ಲಿ ನಿನ್ನಲ್ಲಿ ಒಂದು ವಿಶ್ವಾಸದ ಬೀಜವನ್ನು ಬಿತ್ತುವಂತಹ ಚಿಂತನೆ. ಕೀರ್ತನೆಗಾರ ಹೇಳುತ್ತಾನೆ 56ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ಕೀರ್ತನೆಗಾರ ಹೇಳುತ್ತಾನೆ, ಸದಾ ಅಪಾರ್ಥ ಕಟ್ಟುವವರೆನ್ನ ಮಾತಿಗೆ ಅವರು ಬಗೆಯುವುದೆಲ್ಲ ಕೇಳೇ ನನಗೆ. ಸ್ವಾಮಿ ಯಾವಾಗಲೂ ನನ್ನ ಬಗ್ಗೆ ಕೆಟ್ಟದನ್ನೇ ಮಾತಾಡ್ತಾ ಇದ್ದಾರೆ ಸ್ವಾಮಿ, ಯಾವಾಗ ನೋಡಿದ್ರೆ ನನ್ನ ಬಗ್ಗೆ ಅಪವಾದನೇ ಮಾಡ್ತಾ ಇದ್ದಾರೆ ಸ್ವಾಮಿ, ಬರೀ ಕೇಳನೇ ವಹಿಸ್ತಾ ಇದ್ದಾರೆ ಸ್ವಾಮಿ. ನಾವು ಹೇಳ್ತೀವಲ್ಲ, ಗೊತ್ತು ನನಗೆ, ಎಷ್ಟೋ ಜನ ಹೆಂಡತಿಯರನ್ನ ನಾನು ನೋಡಿದ್ದೀನಿ, ತನ್ನ ಗಂಡನ ಬಗ್ಗೆ ದೂಷಿಸ್ತಾನೇ ಇರ್ತಾರೆ, ಬೆಳಗಿನಿಂದ ಸಂಜೆ ತನಕ ಕೆಟ್ಟದನ್ನೇ ಮಾತನಾಡ್ತಾ ಇರ್ತಾರೆ, ತನ್ನ ಗಂಡನ ತುಳಿತಾನೇ ಇರ್ತಾರೆ, ತನ್ನ ಗಂಡನನ್ನ ಹೇಗೆ ಅವಮಾನ ಪಡಿಸಬೇಕು, ಹೇಗೆ ತನ್ನ ಗಂಡನಿಂದ ದೂರ ಆಗಬೇಕು, ತನ್ನ ಗಂಡನನ್ನ ಯಾವ ವಿಧದಲ್ಲಿ ನಾಶ ಮಾಡಬೇಕೆಂಬುದನ್ನು ಆಲೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಒಬ್ಬ ಗಂಡನಾದನು ತನ್ನ ಹೆಂಡತಿಯನ್ನು ಹೇಗೆ ಮನೆಯಿಂದ ಹೊರಗೆ ಹಾಕಬೇಕು, ಹೇಗೆ ಅವಳನ್ನ ಆಸ್ತಿಯನ್ನು ಹೊಡೆದುಕೊಳ್ಳಬೇಕು, ಅಥವಾ ಹೇಗೆ ಅವಳನ್ನು ಹಿಂಸಿಸಬೇಕೆಂಬುದಾಗಿ ಚಿಂತಿಸಿ ಅವಳನ್ನು ಹಗಲು ರಾತ್ರಿ ಹಿಂಸಿಸುವುದನ್ನು ನಾನು ನೋಡುತ್ತೇವೆ. ಹಾಗೆ ಎಷ್ಟೋ ಜನ ಮಿತ್ರರು ಜೊತೆಯಲ್ಲಿರ್ತಾರೆ, ಜೊತೆಯಲ್ಲೇ ಊಟ ಮಾಡ್ತಾರೆ, ಜೊತೆಯಲ್ಲೇ ಮಲಗಿರ್ತಾರೆ, ಹಗಲು ರಾತ್ರಿ ನನ್ನ ಜೊತೆಯಲ್ಲಿರ್ತಾರೆ, ಸಹಾಯ ಪಡ್ಕೊಳ್ತಾ ಇರ್ತಾರೆ, ಸಹಾಯ ಮಾಡ್ತಾ ಇರ್ತಾರೆ, ಒಳ್ಳೆಯವರಾಗಿ ನಟಿಸ್ತಾ ಇರ್ತಾರೆ. ಆದರೆ ಅವರಿಗೆ ಬೇಡವಾದದ್ದನ್ನು ಏನಾದರೂ ಸಂಭವಿಸಿದರೆ ಕ್ಷಣಾರ್ಥದಲ್ಲಿ ತಿಂದದ್ದನ್ನ ಕೊಟ್ಟದ್ದನ್ನ ಮಾಡಿದೆಲ್ಲವನ್ನ ಹೇಳಿ ತೋರಿಸುತ್ತಾರೆ. ನಿನ್ನ ಜೀವಿತದ, ನಮ್ಮ ಜೀವಿತದ, ಕುಟುಂಬದಲ್ಲಿ ನಡೆದು ಹೋದವುಗಳು ಯಾವುದನ್ನೆಲ್ಲ ಹಂಚಿಕೊಂಡು ಅದನ್ನೆಲ್ಲವೂ ಬಹಿರಂಗಪಡಿಸುತ್ತಾರೆ, ಕೇಡನ್ನ ಕಲ್ಪಿಸುತ್ತಾರೆ. ಅವಳು ಕೆಟ್ಟವಳು, ಅವರು ಕೆಟ್ಟವನು ಎಂಬುದಾಗಿ ಅದರಲ್ಲಿ ನಾನು ಮತ್ತು ನೀವು ಸಹ ಒಬ್ಬರಾಗಿರಬಹುದು. ಯೋಚಿಸಿ, ಯೋಚಿಸಿ, ನಾ ಬರೀ ಇನ್ನೊಬ್ರು ಮಾಡುತ್ತಾರೆ, ಅವರು ಮಾಡಿದರು, ಇವರು ಮಾಡಿದರು, ಗಂಡ ಮಾಡಿದರು, ಹೆಂಡತಿ ಮಾಡಿದರು, ಸ್ನೇಹಿತ ಮಾಡಿದರು, ಒಡವುಡಿದವರು ಮಾಡಿದರು, ಇಲ್ಲ, ನಾನು ಮಾಡಿದ್ದೇನೆ, ನೀವು ಮಾಡಿದ್ದೀರಿ. ಚಿಂತಿಸಿ, ಚಿಂತಿಸಿ, ಬರೀ ಇತರರ ಬಗ್ಗೆ ದೂಷಿಸಿ ದೂಷಿಸಿಯೇ ನಾವು ದಿನ ಕಳೆದಿರಬಹುದು, ಪ್ರಾರ್ಥನೆ ಮಾಡಿ ದೂಷಿಸಿ ಕಳೆದಿರಬಹುದು, ಧ್ಯಾನಗಳಿಗೆ ಹೋಗಿ ದೂಷಿಸಿ ಕಳೆದಿರಬಹುದು, ಬರೀ ಅವರ ಬಗ್ಗೆ ಇವರ ಬಗ್ಗೆ ಮಾತನಾಡಿಯೇ ನಮ್ಮ ಸಮಯವನ್ನ ಕಳೆದುಕೊಂಡಿದ್ದೇವೆ, ವಿಶ್ವಾಸವನ್ನು ಕಳೆದುಕೊಂಡಿದ್ದೇವೆ. ಕಾರಣವೇನು? ಯೋಚಿಸಿ, ನೀನು ಏನೇನು ಬಿತ್ತುತ್ತೀಯ ಅದನ್ನು ಕೊಯ್ಯಬೇಕು.
ಹೀಗಿರುವಾಗ ನಾವು ವಿಶ್ವಾಸಿಗಳಾಗಿದ್ದೇವೆ. ನಾನು ಹೇಳಿದ ಪ್ರಾರಂಭದಲ್ಲಿ, ಪ್ರಾರ್ಥನಾ ಪ್ರಾರಂಭದಲ್ಲಿ ದೇವರು ನಮ್ಮ ಮೇಲೆ ವಿಶ್ವಾಸದ ಮುದ್ರೆಯನ್ನು ಒತ್ತಿದ್ದಾರೆ. ನಾವು ಪ್ರಾರ್ಥಿಸುವುದಕ್ಕಾಗಿಯೇ ದೇವರು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ದೇವರು ನಮ್ಮನ್ನು ಯಾಕೆ ಕರೆದಿದ್ದಾರೆ ಎಂಬುದಾದರೆ, ನಾವು ಇತರರಿಗಾಗಿ ಪ್ರಾರ್ಥಿಸಬೇಕೆಂಬುದಕ್ಕಾಗಿಯೇ ದೇವರು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಅದಕ್ಕಾಗಿ ಕರೆದಿದ್ದಾರೆ. ಈ ಜವಾಬ್ದಾರಿ ಮಾಡುವಾಗ ನಮ್ಮ ಬಗ್ಗೆ ಕೆಟ್ಟದನ್ನು ಮಾತನಾಡಬಹುದು, ಕೆಟ್ಟತನಕ್ಕೆ ಕೆಟ್ಟ ಮಾತುಗಳನ್ನು ಮಾತನಾಡಬಹುದು, ಕೇಡನ್ನು ಕಲ್ಪಿಸಬಹುದು. ಹೌದು, ನೋಡು ಎಷ್ಟು ಪ್ರಾರ್ಥನೆ ಮಾಡ್ತಾನೆ. ಅವನ ಕುಟುಂಬನೋಡ್ ಹೆಂಗಿದೆ, ಅವನ ಹೆಂಡತಿನೋಡ್ ಹೇಗಿದ್ದಾಳೆ, ಅವನ ಗಂಡನೋಡ್ ಹೇಗಿದ್ದಾನೆ, ಅವನ ಮಕ್ಕಳನ್ನೋ ಹೇಗಿದ್ದಾನೆ, ಪ್ರಾರ್ಥನೆ ಮಾಡ್ತಾರೆ ಅಂತ ಪ್ರಾರ್ಥನೆ. ಇಲ್ಲ ಪ್ರಿಯರಿ, ಇದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ನಿನ್ನ ಗಂಡನಿಗೂ, ನಿನ್ನ ಹೆಂಡತಿಗೂ, ನಿನ್ನ ಮಕ್ಕಳಿಗೂ, ನಿನ್ನ ಪ್ರಾರ್ಥನೆಗೂ ಸಂಬಂಧವೇ ಇಲ್ಲ. ಅವರವರ ವಿಶ್ವಾಸ ಅವರಿಗೆ ಸೇರಿದ್ದು. ಅದರಿಂದ ಮತ್ತೊಬ್ಬರು ನಿನ್ನನ್ನು ದೂಷಿಸುತ್ತಾರೆ, ತೆಗಳುತ್ತಾರೆ ಎಂಬುದಾದರೆ, ನಿನ್ನ ಗಂಡನನ್ನು ತೋರಿಸಿ, ಹೆಂಡತಿನ ತೋರಿಸಿ, ಮಕ್ಕಳನ್ನು ತೋರಿಸಿ ದೂಷಿಸುತ್ತಾರೆ ಅಂದರೆ, ನೀನು ಮಾಡುತ್ತಿರುವ ಪ್ರಾರ್ಥನೆ ವಿಶ್ವಾಸ ನಿನ್ನಿಂದ ನಾಶವಾಗಲು, ನಿನ್ನಲ್ಲಿರುವಂತಹ ವಿಶ್ವಾಸವನ್ನು ಕಿತ್ತಾಕುವುದಕ್ಕಾಗಿ ಸೈತಾನ ಒಡ್ಡುವಂತ ಒಂದು ಕುಯುಕ್ತಿಯಾಗಿದೆ ಅದು. ಅದರಿಂದ ಜನರು ನಿಮ್ಮನ್ನು ನೋಡಿ, ನಿಮ್ಮ ತಂದೆಯನ್ನು ತೋರಿಸಿ, ನಿಮ್ಮ ತಾಯಿಯನ್ನು ತೋರಿಸಿ, ಗಂಡನನ್ನು ತೋರಿಸಿ, ಹೆಂಡತಿ ಮಕ್ಕಳನ್ನು ತೋರಿಸಿ ನೀನು ಸರಿಯಿಲ್ಲ, ನಿನ್ನ ಕುಟುಂಬ ಸರಿಯಿಲ್ಲ, ಏನೇ ಪ್ರಾರ್ಥನೆ ಮಾಡುತ್ತೀ ಎಂದು ಹೇಳುವಾಗ ಪ್ರಾರ್ಥನೆಯನ್ನು ನಿಲ್ಲಿಸಬೇಡಿರಿ, ಏಕೆಂದರೆ ನೀವು ಮುದ್ರೆ ಒತ್ತಿಸಿಕೊಡಲ್ಪಟ್ಟವರು. ನೀವು ಪ್ರಾರ್ಥಿಸುವುದಕ್ಕಾಗಿ ನಾನು ನೀವು ಕರೆಯಲ್ಪಟ್ಟವರು, ಜವಾಬ್ದಾರಿ ಉಳ್ಳವರು. ಒಂದನ ಸಹೋದರ ಸಹೋದರಿ, ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ, ನಿರಂತರ ಪ್ರಾರ್ಥಿಸಿರಿ. ಪ್ರಾರ್ಥಿಸಲು ಸೈತಾನನು ಹಲವಾರು ಅಡಚಣೆಗಳನ್ನ, ಸುಳ್ಳುಗಳನ್ನು ನಮಗೆ ಕಲಿಸಿಕೊಡ್ತಾನೆ, ಆಲೋಚನೆಗಳನ್ನು ಕೊಡ್ತಾನೆ. ಪ್ರಾರ್ಥಿಸಿರಿ. ಕೀರ್ತನೆ 56 ಅಧ್ಯಾಯ 5 ವಾಕ್ಯದಲ್ಲಿ ಹೇಳಿದಂತೆ, ಸದಾ ಅಪಾರ್ಥ ಕಟ್ಟುವವರೆನ್ನ ಮಾತಿಗೆ, ಅವರು ಬಗೆಯುವುದೆಲ್ಲ ಕೇಳೇ ನನಗೆ. ಎಷ್ಟೋ ಜನ ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತನಾಡ್ತಾ ಇರ್ಬೋದು, ನಿಮ್ಮ ಹೆಸರನ್ನ ಕೆಡಿಸ್ತಾ ಇರ್ಬೋದು, ಕೆಟ್ಟದನ್ನ ಅವಣಿಸಿ ನೀವು ತಲೆ ಎತ್ತದಾಗೆ ಮಾಡ್ತಾ ಇರ್ಬೋದು. ಚಿಂತೆ ಮಾಡಬೇಡಿ, ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳಿ, ದೇವರಲ್ಲಿ ಪ್ರಾರ್ಥಿಸಿರಿ, ಅವರನ್ನ ಸಮರ್ಪಿಸಿರಿ, ದೇವರು ಖಂಡಿತವಾಗಿ ನಿಮ್ಮೊಡನೆ ಇರುತ್ತಾರೆ. ಕೀರ್ತನೆಗಾರನ ನುಡಿಯನ್ನ ಧ್ಯಾನಿಸಿ, ಅದೇವರಲ್ಲಿ ಧ್ಯಾನಿಸಿ. ಕೀರ್ತನೆ 56:5, ಸದಾ ಅಪಾರ್ಥ ಹುಡುಕುವರೆನ್ನ ಮಾತಿಗೆ, ಅವರು ಬಗೆಯುವುದಲ್ಲ ಕೇಳೇ ನನಗೆ. ಪ್ರಭುವಿನ ವಾಕ್ಯ. ಕೀರ್ತನೆಗಳು 56 ವಾಕ್ಯ 5, ಸದಾ ಪಾರ್ಥ ಕಟ್ಟುವರೆನ್ನ ಮಾತಿಗೆ, ಅವರು ಬಗೆಯುವುದೆಲ್ಲ ಕೇಳೇ ನನಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪ ತಂದೆಯೇ ಸ್ತೋತ್ರ, ಸದಾ ಅಪಾರ್ಥ ಕಟ್ಟುವುದೆಲ್ಲ ಮಾತಿಗೆ, ಅವರು ಬಗೆಯುವುದೆಲ್ಲ ಕೇಳೇ ನನಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸದಾ ಅಪಾರ್ಥ ಕಟ್ಟುವರೆನ್ನ ಮಾತಿಗೆ, ಅವರು ಬಗೆಯುವುದೆಲ್ಲ ಕೇಳೇ ನನಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೆಟ್ಟವರನ್ನ ಮಾತಿಗೆ, ಅವರು ಬಗೆಯುವುದೆಲ್ಲ ಕೇಳೇ ನನಗೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸದಾ ಅಪಾರ್ಥ ಮಾತಿಗೆ, ಅವರು ಬಗೆಯುವುದೆಲ್ಲ ಕೇಳೇ ನನಗೆ. ದೇವರ ಮಾತಿಗೆ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕಟ್ಟುವವರಿಗೆ ಮಾತಿಗೆ, ಅವರು ಬಗೆಯುವುದೆಲ್ಲ ಕೇಳೇ ನನಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆಗಳು 56:5 ವಾಕ್ಯ, ಸದಾ ಅಪಾರ್ಥ ಕಟ್ಟುವರೆನ್ನೋ ಮಾತಿಗೆ, ಅವರನ್ನು ಅವರು ಬಗೆಯುವುದೆಲ್ಲ ಕೇಳೇ ನನಗೆ. ಪ್ರಭುವಿನ ವಾಕ್ಯ. ಕೀರ್ತನೆ 56 5 ವಾಕ್ಯ, ಸದಾ ಅಪಾರ್ಥ ಕಟ್ಟುವರೆನ್ನ ಮಾತಿಗೆ, ಅವರು ಬಗೆಯುವುದಿಲ್ಲ ಕೇಳೇ ನನಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಅಬ್ಬ ತಂದೆಯೇ, ಸ್ತೋತ್ರ ರಾಜ, ವಂದರುಳು ರಾಜ. ಈ ಬೆಳಗಿನ ಜಾವದಲ್ಲಿ ಚಿಂತನೆಯಲ್ಲಿ ನಾವು ಒಂದಾಗಿ ನಮ್ಮನ್ನು ನಾವು ಕಂಡುಕೊಳ್ಳುವಂತೆ ಮಾಡಿದ್ದೀರಿ ರಾಜ. ತಾಯಿ ಮಾತೆಯಂತೆ ನಾವು ನಮ್ಮನ್ನು ಸೇರಿಸಿಕೊಂಡು ನಮ್ಮ ಮುಂದೆ ಬರುವಂತಹ ಅಪವಾದ ನಿಂದನೆಗಳನ್ನು ಸೇರಿಸಿಕೊಂಡು ವಿಶ್ವಾಸಿಗಳಾಗಿರುವ ನಮ್ಮ ಮುಂದೆ ಬರುವ ಹೋರಾಟಗಳನ್ನು ಜಯಿಸುವ ಶಕ್ತಿಯನ್ನು ಕೊಡಿರಿ ರಾಜ. ಯೇಸು, ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತೆ ನಿಮ್ಮ ಮಕ್ಕಳಾಗಿರುವ ಎಲ್ಲರ ಮೇಲೆ ಕಾರಣ ಕೊಡಿ ರಾಜ. ಇವರ ಕುಟುಂಬ, ಇವರ ಕುಟುಂಬ ಜೀವಿತದ ಹಾಗೂ ಪರಿಸರದ ನೆರೆಹೊರೆಯವರ ಮೂಲಕವಾಗಿರುವಂತಹ ಎಲ್ಲ ಹೋರಾಟಗಳನ್ನು ನೀಗಿಸಿರಿ ರಾಜ. ಇವರ ಮನಸ್ಸು, ಹೃದಯ, ಆತ್ಮ, ಶರೀರ, ಚಿಂತನೆ, ಯೋಚನೆ, ಭಾವನೆಗಳನ್ನ ಸ್ವಾಮಿ ಆಶೀರ್ವದಿಸಿರಿ ರಾಜ. ಇದನ್ನ ಇವರು ಮಾಡುವ ಪ್ರಯಾಣ ಕೆಲಸಗಳನ್ನು ಆಶೀರ್ವದಿಸಿರಿ ರಾಜ. ಇವರ ಕುಟುಂಬದಲ್ಲಿ ಶಾಂತಿ, ಸಮಾಧಾನವನ್ನು ಕರುಣಿಸಿರಿ ರಾಜ. ಪ್ರಾರ್ಥಿಸುವ ಪ್ರಾರ್ಥನೆ ಮುದ್ರೆಯನ್ನು ಒತ್ತಿರುವಂತಹ ಇವರು ಅವರ ಜವಾಬ್ದಾರಿಗಳನ್ನು ಮರೆಯದಂತೆ ಮಾಡಿರಿ ರಾಜ. ಹೌದು ಯೇಸು, ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ಭಿನ್ನಯಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಕರುಣೆಯ ಕರ್ತರು ನೀವಾಗಿದ್ದೀರಿ. ಹೌದು ಯೇಸುವೆ, ಸ್ತೋತ್ರ ಯೇಸುವೆ, ವಂದನೆಗಳು ಯೇಸುವೆ, ಸ್ತೋತ್ರ ಯೇಸುವೆ. ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ ಸ್ವಾಮಿ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ. ಸ್ತೋತ್ರ ಸ್ತೋತ್ರ ರಾಜ, ವಂದನೆಗಳು ರಾಜ, ಸ್ತೋತ್ರ ರಾಜ, ವಂದನೆಗಳು ರಾಜ. ಯೇಸುವೆ, ಈ ದಿನದ ಎಲ್ಲ ಕಾರ್ಯಗಳನ್ನ, ಕೆಲಸಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಪಿತ್ತ, ಸುತ್ತ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ. ಪ್ರೈಸ್ ದಿ ಲಾರ್ಡ್. ಆಮೆನ್, ಆಮೆನ್. ಪ್ರಾರ್ಥಿಸಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.